ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಹೇಳಿ ಆತ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯಾಕೆ ಅನ್ನುವಂತಾ ಪ್ರಶ್ನೆಯೂ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಸಚಿವರಿಗೂ ಈ ಕಾರ್ಯಕರ್ತನಿಗೂ ಯಾ ಏನಾಗಿತ್ತು ಅನ್ನೋದರ ಬಗ್ಗೆ ಸದ್ಯಕ್ಕೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಆತ್ಮಹತ್ಯೆಗೆ ಮುನ್ನ ಆಡಿಯೋ ಮಾಡಿ ಸಚಿವರ ಹೆಸರನ್ನ ಆ ಕಾರ್ಯಕರ್ತ ಪ್ರಸ್ತಾಪ ಮಾಡಿದ್ದಾನೆ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಶಿವಕುಮಾರ್ ಸ್ಯೂಸೈಡ್ ಮಾಡ್ಕೊಂಡಿದ್ದಾರೆ. ಸಚಿವರನ್ನ ಎ1 ಆರೋಪಿ ಮಾಡಬೇಕು ಅಂತ ಹೇಳಿ ಸದ್ಯಕ್ಕೆ ಬಿಜೆಪಿ ಒತ್ತಾಯ ಮಾಡ್ತಾ ಇದೆ. ಸರ್ಕಾರದ ನಡವಳಿಕೆ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆಗೆ ಶರಣಾಗುವುದಕ್ಕಿಂತ ಮುಂಚೆ ಒಂದು ಆಡಿಯೋ ರೆಕಾರ್ಡ್ ಮಾಡಿದ್ದಾರೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಡು ಬರೋಣ. ನಾನು ಹಿಂದೂ ಹುಲಿಯಾಗಿದ್ದೀವಿ, ಹಿಂದೂ ಹುಲಿಯಾಗಿ ಇರ್ತಿದ್ದೀವಿ. ಇವರು ನೇರವಾದ ಕೈವಾಡ ಇವರದೇ ಯಾಕಂತ ಕೇಳಿದ್ರೆ ಎಲ್ಲಿ ಬಿಜೆಪಿ ಮಾತಾಡಬರ್ದವ್ರಿ ಚಲೋ ಕಾಣಲ್ಲ ಎಲ್ಲಿ ಭೀ ಬಿಜೆಪಿ ಮಾತಾಡಬಾರ್ದು ಯಾಕಂದ್ರೆ ಹಿಂದೂ ಧರ್ಮ ಮಾತಾಡ್ರೆ ಅವ್ರಿಗೆ ಬೆಂಕಿ ಬೀಳ್ತದೆ. ಸಚಿವರ ಜಿಲ್ಲೆಯಲ್ಲಿ ಮತ್ತು ರಾಯಚೂರು ಉಸ್ತುವಾರಿ ಸಚಿವರ ಮತಕ್ಷೇತ್ರದಲ್ಲಿ ಒಬ್ಬ ರೈತ ಹಿಂದುಳಿದ ವರ್ಗಕ್ಕೆ ಸೇರಿದವ ಶಿವಕುಮಾರ್ ನೇಣು ಹಾಕೊಂಡು ಸತ್ತೋಗಿ ಸುಮಾರು 15 ತಾಸು ಮೇಲಾಯಿತು ಮತ್ತು ಅವನ ಐಡಿಯೋ ವೈರಲ್ ಕೂಡ ಈಗಾಗಲೇ ಅನೇಕರ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇದೆ. ಇಲ್ಲಿಯವರೆಗೆ ಉಸ್ತುವಾರಿ ಸಚಿವರ ಒಂದು ಹೇಳಿಕೆ ಬರಲಿಲ್ಲ. ಆ ಕ್ಷೇತ್ರದ ಶಾಸಕರು ಮತ್ತು ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಕೊಟ್ಟಿಲ್ಲ. ಹೀಗಾಗಿ ನಾವುಗಳು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಒಬ್ಬ ಬಡ ರೈತ ನಿಮ್ಮ ಕಾಂಗ್ರೆಸ್ಸಿನ ಶಾಸಕರು ಸಚಿವರ ದಬ್ಬಾಳಿಕೆಯಿಂದ ನೇಣು ಹಾಕಿಕೊಂಡು ಜೀವನ ಕಳೆದುಕೊಂಡಿದ್ದಾನೆ. ತಕ್ಷಣವಾಗಿ ಕೊಲೆಗುಡುಕರು ಯಾರ್ಯಾರಿದ್ದರೋ ಅವರನ್ನ ಅರೆಸ್ಟ್ ಮಾಡಬೇಕು. ಸರ್ಕಾರ ತಕ್ಷಣ ಕ್ರಮವನ್ನು ವಹಿಸಿ ಒಂದು ಪ್ರಾಮಾಣಿಕ ತನಿಖೆಯನ್ನು ವಹಿಸಬೇಕು. ಈ ರೀತಿ ಡೆತ್ ನೋಟಲ್ಲೇ ಇದ್ದರೆ ಆ ಡೆತ್ ನೋಟಿಗೆ ಇನ್ಸ್ಟಿಗೇಟರ್ ಅಂತ ಅವರಾಗಿರಬೇಕಾದ್ರೆ ಖಂಡಿತ ಇದ್ರ ಮೇಲೆ ಕ್ರಮವನ್ನು ತಕ್ಷಣ ಸಂಬಂಧಪಟ್ಟ ಸಚಿವರ ಮೇಲೆ ಕೇಸನ್ನು ದಾಖಲು ಮಾಡಿ ತಕ್ಷಣ ಅವ್ರನ್ನ ಕ್ರಮ ವಹಿಸುವಂಥದ್ದು ಕಾನೂನಿನ ಪ್ರಕಾರವಾಗಿ ನಿರ್ದಾಕ್ಷಿಣ್ಯವಾಗಿ ಈ ಕ್ರಮವನ್ನು ವಹಿಸಬೇಕು. ಒಬ್ಬ ಅಮಾಯಕ ವ್ಯಕ್ತಿ ಈ ಆತ್ಮಹತ್ಯೆಗೆ ಕಾರಣಕರ್ತ ಒಬ್ಬ ಸಚಿವ ಅಂತ ಹೇಳ್ತಿದ್ದಾನೆ ಅಂದರೆ ಅದು ಅದನ್ನು ತಕ್ಷಣ ಸರ್ಕಾರ ಕ್ರಮ ವಹಿಸುವಂಥದ್ದು ಆಗಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಬಳಸ್ತೇನೆ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕಲಬುರಗಿ ಪ್ರತಿನಿಧಿ ಭಜರಂಗಿ ನೀಡ್ತಾ ಹೋಗ್ತಾರೆ. ಭಜರಂಗಿ, ಸಚಿವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಆರೋಪ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ಈ ಆಡಿಯೋ, ಇದರ ಬಗ್ಗೆ ಮಾಹಿತಿ ನೀಡ್ತಾ ಹೋಗೋದಾದ್ರೆ ಸಭಾ ಕಲಬುರಗಿ ಜಿಲ್ಲೆಯ ಸೇಡಂ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ ಶಿರೋಳಿ ಅನ್ನುವಂತ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಇರುವಂತಹ ಬಿಜೆಪಿ ಕಾರ್ಯಕರ್ತ ಶಿವಕುಮಾರ್ ಅನ್ನುವಂಥವ್ರು ರಾತ್ರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈಗ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂಚಿತವಾಗಿ ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ ಅನ್ನುವಂತ ಎನ್ನಲಾಗ್ತಾ ಇದೆ. ಆ ಕುರಿತಂತೆ ಇವತ್ತು ಕಲಬುರಗಿಯಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬ ಮತ್ತೆ ಸೇಡಂನ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿದ್ರು. ಆ ಆಡಿಯೋನ್ನೇ ನೋಡೋದಾದ್ರೆ ಆ ಆಡಿಯೋದಲ್ಲಿ ಶಿವಕುಮಾರ್ ಅನ್ನುವಂತ ಒಬ್ಬ ವ್ಯಕ್ತಿ ಮಾತಾಡಿರೋದನ್ನು ಗಮನಿಸಬೇಕಾಗಿರುವಂಥದ್ದು ಮನೆಯಲ್ಲಿ ಮತ್ತೆ ಹೊರಗಡೆ ಕೂಡ ಜಗಳ ಹಚ್ಚುವಂತ ಕೆಲಸ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಅಂತಂದ್ರೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅಂದ್ರೆ ಸಚಿವ ಶರಣ್ ಪ್ರಕಾಶ್ ಅವರ ತವರು ಕ್ಷೇತ್ರ ಸೇಡಂ ವಿಧಾನಸಭಾ ಕ್ಷೇತ್ರ ಇದೆ. ಹೀಗಾಗಿ ಶರಣ್ ಪ್ರಕಾಶ್ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿತ್ತು. ಅದ್ರ ಜೊತೆಗೇನೆ ಕಾಂಗ್ರೆಸ್ ಕಾರ್ಯಕರ್ತರೇ ನೇರ ಇದಕ್ಕೆ ನನ್ನ ಆತ್ಮಹತ್ಯೆಗೆ ಕಾರಣ ಅನ್ನುವಂತ ಒಂದು ಆಡಿಯೋ ಏನಿದೆ, ಆಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲೂ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈಗ ಈ ಕೇಂದ್ರ ಸಚಿವ ಭಗವಂತ ಖೂಬ ಮತ್ತೆ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಏನು ಇವತ್ತು ಏನು ಕಲಬುರಗಿಯಲ್ಲಿ ಏನು ಸುದ್ದಿಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಏನು ಶಿವಕುಮಾರ್ ಅನ್ನುವಂಥ ಒಂದು
ಏನು ಆತ್ಮಹತ್ಯೆಗೆ ಚಾಣಾಗಿದ್ದಾನೆ ಕಾಂಗ್ರೆಸ್ ಕಾರ್ಯಕರ್ತರ ಕಿರುಕುಳ ದೌರ್ಜನ್ಯದಿಂದಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಸಾಯೋದಕ್ಕಿಂತ ಮುಂಚೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆಡಿಯೋ ಮಾಡಿದ್ದಾನೆ ಅನ್ನುವಂತ ಓಕೆ ಭಜರಂಗಿ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ಇದೇ ವಿಚಾರವಾಗಿ ನಾವು ಸಚಿವರನ್ನ ಪ್ರಶ್ನೆ ಮಾಡುವಂತ ಕೆಲಸ ಕೂಡ ಮಾಡಿದ್ವಿ ಆದ್ರೆ ಸಚಿವರು ನನಗೂ ಈ ಆತ್ಮಹತ್ಯೆ ಮಾಡಿಕೊಂಡಿರುವಂತ ಕಾರ್ಯಕರ್ತನಿಗೂ ಯಾವುದೇ ಸಂಬಂಧ ಇಲ್ಲ ಆತ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ